ಗುರುಪುರ ಗ್ರಾಮದ ಅಡ್ಡೂರನ್ನ ಮಿನಿ ಪಾಕಿಸ್ತಾನ ಎಂಬ ಶಾಸಕರ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಶಾಸಕ ಭರತ್ ಶೆಟ್ಟಿ ವಿರುದ್ಧ ಎಂಜಿ ಹೆಗ್ಡೆ ಸವಾಲ್ ಹಾಕಿದ್ದಾರೆ. ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾರು? ಕೇಂದ್ರದ ಸರ್ಕಾರ ರಕ್ಷಣಾ ಇಲಾಖೆ ವೈಫಲ್ಯ ಎಂದಾಯ್ತಲ್ಲ. ದೇಶದ ಒಳಗೆ ಮಿನಿ ಪಾಕಿಸ್ತಾನ ಆಗಿದೆ ಅಂದ್ರೆ ದೇಶದ ಸೈನ್ಯ ಸರ್ಕಾರಕ್ಕೆ ಮಾಡಿದ ಅವಮಾನವಾಗಿದೆ. ದೇಶದ ಪ್ರಧಾನಿ, ರಕ್ಷಣಾ ಮಂತ್ರಿ, ಭಾರತೀಯರಿಗೆ ಭರತ್ ಶೆಟ್ಟಿ ಅವಮಾನ ಮಾಡಿದ್ದಾರೆ. ಇವರು ನೀಡಿದ್ದು ಬಾಳಿಶ ಹೇಳಿಕೆ ಆಗಿದ್ರೆ ಭರತ್ ಶೆಟ್ಟಿ ಭಾರತೀಯರ ಮುಂದೆ ಕ್ಷಮೆ ಯಾಚಿಸಲಿ ಅಂತ ಒತ್ತಾಯಿಸಿದ್ರು. ಸನ್ಮಾನ್ಯ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು. ಹೊಯ್ಗೆ ವಿಷಯದಲ್ಲಿ ಗುರುಪುರ ಗ್ರಾಮದ ಅಡ್ಡೂರು ಗ್ರಾಮವನ್ನು ಮಿನಿ ಪಾಕಿಸ್ತಾನ ಅಂತ ಹೇಳಿದರು. ಅಫ್ಕೋರ್ಸ್ ನಮಗೆ ಮತ್ತೆ ಮತ್ತೆ ಜನಪರ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹೊರತುಪಡಿಸಿದ ಚರ್ಚೆಯನ್ನು ಮತ್ತೆ ಮತ್ತೆ ವೇದಿಕೆಯಲ್ಲಿ ಮಾಡಲಿಕ್ಕೆ ನಮಗೂ ಕೂಡ ಹಿಂಸೆ ಆಗ್ತಾ ಇದೆ. ಆದರೆ ಎದುರುಗಡೆಯಿಂದ ಪ್ರತಿಪಕ್ಷದಿಂದ ಬರುವಂಥದ್ದು ಅದೇ ಸಂಗತಿಗಳಾಗುವಾಗ ಕೆಲವೊಂದಿಷ್ಟು ಉತ್ತರಗಳನ್ನು ನಾವು ಕೊಡದೇ ಇರಲಿಕ್ಕೂ ಆಗುವುದಿಲ್ಲ. ಒಂದು, ಆದರೂ ಕೂಡ ಇತ್ತೀಚಿನ ರಾಜ್ಯಪಾಲರ ನಡವಳಿಕೆಯ ಬೆಳವಣಿಗೆಯಲ್ಲಿ ಕರಾವಳಿಯಲ್ಲಿ ನಡೆಯತಕ್ಕಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಸರ್ಕಾರದ ಪಕ್ಷಗಳ ನಡುವೆ ಕಾಂಗ್ರೆಸ್ ಈಸ್ ನಾಟ್ ಹ್ಯಾಪಿ ಆ್ಯಂಡ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ಸಚ್ ಏನು ಮಾತಿನ ಯುದ್ಧ. ಒಂದು, ಆದರೆ ಇಲ್ಲಿ ಈಗ ನಾನು ನೇರವಾಗಿ ಭರತ್ ಶೆಟ್ಟಿ ಅವರ ಹತ್ರಗೆ ಒಬ್ಬ ಶಾಸಕರಾಗಿ ಕೆಲವೊಂದು ಪ್ರಶ್ನೆಗಳನ್ನು ಅವರಿಗೆ ನಾವು ಕೇಳಬೇಕಾಗಿದೆ. ಒಂದು, ನೀವು ಗಣಿಗಾರಿಕೆಯ ಬಗ್ಗೆ ಇದು ಹೊಯ್ಗೆ ಮತ್ತು ಕೆಂಪು ಕಲ್ಲಿನ ಗಣಿಗಾರಿಕೆ ಇಂಥ ಈ ವಿಷಯದಲ್ಲಿ ನೀವು ಆಪಾದನೆಯನ್ನು ಮಾಡಿದ್ದೀರಿ. ನಿಮ್ಮ ಸರ್ಕಾರ ಇದ್ದಾಗ ಭರತ್ ಶೆಟ್ಟಿ 50 ಕೋಟಿ ರೂಪಾಯಿ ಹಸಿರು ಪೀಠದಿಂದ ದಂಡ ಆಗಿದೆ. ಅದು ಹೊಯ್ಗೆ ತೆಗಿಲಿಕ್ಕೆ ಒಬ್ಬ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಹಸಿರು ಪೀಠಕ್ಕೆ ಹೋದ ಕೇಸ್. ಇದರ ಕಾಂಟ್ರಾಕ್ಟರ್ ಯಾರಾಗಿದ್ರು ಅಂತ ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು ಮುಂದಿನ ಪ್ರೆಸ್ ಮೀಟಲ್ಲಿ. ಅದೇ ರೀತಿ ಬಜ್ಪೇಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ಒಂದು ಕೇಸ್ ದಾಖಲಾಗಿದೆ ಒಂದು 10 ದಿವಸದ ಹಿಂದೆ. ಅದರದ್ದು ಕಾಂಟ್ರಾಕ್ಟ್ ಯಾರು ಅಂತಲೂ ನಮಗೆ ಮಾಹಿತಿ ಇಲ್ಲ, ಅದು ನೀವು ಹೇಳಬೇಕು ಯಾರು ಅಂತ. ಮೂರನೇದು, ಅತ್ತೆಪಾಡಿಯಲ್ಲಿ ಸುನಿಲ್ ಬಜಿಲ್ಕೇರಿ ಅವರು ಒಂದು ಹೋರಾಟ ಮಾಡ್ತಾರೆ ಮರಳುಗಾರಿಕೆ ವಿರುದ್ಧ, ರೈಲ್ವೆ ಮಂತ್ರಿಗೆ ದೂರು ಹೋಗ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ. ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಯಾವ ಕ್ರಮ ತಗೊಂಡಿದ್ದಾರೆ ಅಂತ ಅವರು ಮುಂದೆ ಜನರಿಗೆ ಮಾಹಿತಿಯನ್ನು ಕೊಡಬೇಕು. ಇದರ ಜೊತೆಗೆ ಗುರುಪುರ ಬ್ರಿಡ್ಜ್ ಎರಡೂ ಕಡೆ ಹೊಯ್ಗೆಯನ್ನು ಅಕ್ರಮವಾಗಿ ರಾಶಿ ಹಾಕಿದಾರಲ್ಲ, ಅದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೇ ದೂರು ಸಲ್ಲಿಸಿದ್ದಾರೆ. ಯಾಕೆಂದರೆ ನೇರವಾಗಿ ಎಲ್ಲರೂ ಹೇಳಿದ್ರು ಅಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ ಅಂತ ಒಂದು ಒಂದು ತೇಲು ಬಿಡುವ ಹೇಳಿಕೆಗಳನ್ನು ಕೊಟ್ಟು ಬಿಡ್ತಾರೆ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಿರಬಹುದು ಅಲ್ಲಿ, ಆದರೆ ನಾವು ಅದನ್ನು ನಿಲ್ಲಿಸಿದ್ದೇವೆ.